ಪವನ್ ಮತ್ತೆ ಕುಸುಮ ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಿದ್ರು. ಅವರು ಕುಟುಂಬದ ವಿರುದ್ಧ ಹೋಗಿ ಮದುವೆ ಮಾಡ್ಕೊಂಡಿದ್ರು. ಹಾಗಾಗಿ ಅವರು ಅವರ ಕುಟುಂಬದಿಂದ ದೂರ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಿದ್ರು. ಸ್ವಲ್ಪ ಸಮಯದ ನಂತರ ಕುಸುಮ್ಗೆ ಒಬ್ಳು ಮುತ್ತಾದ ಮಗಳು ಹುಟ್ಟಳೆ. ಹೆಣ್ಮಗು ಹುಟ್ಟು ಅನ್ನೋ ಕಾರಣಕ್ಕೆ ಪವನ್ ಅವಳನ್ನ ಬಿಟ್ಟು ಹೊರಟೋಗ್ತಾನೆ. ಈಗ ಅವಳು ಒಬ್ಳೇ ಇರ್ತಾ ಇದ್ಲು. ಪವನ್ ನನಗೆ ತುಂಬಾ ಮೋಸ ಮಾಡ್ದ. ನನ್ನ ನಿಜವಾದ ಪ್ರೀತಿನ ಅವನು ಅರ್ಥ ಮಾಡ್ಕೊಳ್ಳಲಿಲ್ಲ. ನಾನು ಅವನಿಗೋಸ್ಕರ ನನ್ನ ಇಡೀ ಮನೆನೇ ಬಿಟ್ಟೆ. ಆದ್ರೆ ಅವನು ಹೆಣ್ಮಗು ಹುಟ್ಟು ಅನ್ನೋ ಕಾರಣಕ್ಕೆ ಅವನು ನನ್ನನ್ನೇ ಬಿಟ್ಬಿಟ್ಟ. ಮತ್ತೆ ಅವಳು ಅಳೋಕ್ ಶುರು ಮಾಡ್ತಾಳೆ. ಕುಸುಮ್ ಹೇಗೋ ಮಾಡಿ ತನ್ನ ಮತ್ತೆ ತನ್ನ ಮಗು ಹೊಟ್ಟೆನ ತುಂಬಿಸ್ಕೋತಾ ಇರ್ತಾಳೆ. ಆದ್ರೆ ಈಗ ಅವಳ ಮನೆಯಲ್ಲಿ ತಿನ್ನೋದಿಕ್ಕೆ ಏನೂ ಇರೋದಿಲ್ಲ. ಆಗ ಅವಳು ಯೋಚನೆ ಮಾಡ್ತಾಳೆ, ಈಗ ನಾನು ನನ್ನ ಮಗುಗೋಸ್ಕರ ಏನಾದರೂ ಮಾಡಲೇಬೇಕು. ಎಲ್ಲಿವರೆಗೂ ಪವನ್ನ ನಾನು ಕಾಯಕ್ಕಾಗತ್ತೆ? ನನಗೆ ಯಾರೂ ಆಧಾರ ಇಲ್ಲ ಅಂದಾಗ ನಾನು ಏನಾದರೂ ಒಂದು ದಾರಿ ಹುಡ್ಕೊಳ್ಳೇಬೇಕಾಗತ್ತಲ್ಲ. ನನ್ನ ಮಗುಗೋಸ್ಕರ ನಾನು ನನ್ನ ಮಗುನ ಹೇಗೆ ಬೆಳೆಸ್ತೀನಿ ಅಂದ್ರೆ ಅವಳಿಗೆ ಯಾವತ್ತೂ ಅನ್ನಿಸ್ಬಾರ್ದು ತನ್ನ ತಂದೆ ಬಿಟ್ಟು ಹೊರಟೋದ ಅಂತ. ಕುಸುಮ್ ಕೆಲಸ ಹುಡ್ಕೊಂಡು ಹೊರಗಡೆ ಹೊರಡ್ತಾಳೆ. ಆದ್ರೆ ಅವಳ ಜೊತೆ ಮಗು ಇರೋ ಕಾರಣ ಅವಳಿಗೆ ಯಾರೂ ಕೆಲಸ ಕೊಡೋದಿಲ್ಲ. ಅವಳು ಕೆಲಸನ ಹುಡುಕಿ ಹುಡುಕಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ತಲುಪ್ತಾಳೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಮಗುನ ಬೆನ್ ಹಿಂದೆ ಕಟ್ಕೊಂಡು ಕೆಲಸ ಹುಡ್ಕೋದಿಕ್ಕೆ ಶುರು ಮಾಡ್ತಾಳೆ. ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲೇ ಕೂಲಿ ಆಗ್ತಾಳೆ. ಅವಳು ಕಷ್ಟಪಟ್ಟು ಕೆಲಸ ಮಾಡ್ತಾಳೆ. ಅಯ್ಯೋ ಅಕ್ಕ, ನೀವ್ ಆ ಪುಟ್ಟ ಮಗುನ ಬೆನ್ನಲ್ಲಿ ಕಟ್ಕೊಂಡು ಇಷ್ಟೊಂದು ವೆಯ್ಟ್ ಎತ್ತುತ್ತಿದ್ದೀರಾ? ಪಾಪ, ನಿಮ್ಗೆ ತುಂಬಾ ಕಷ್ಟ ಆಗೋದಿಲ್ವಾ? ಕಷ್ಟ ಏನೋ ಆಗತ್ತೆ, ಆದ್ರೆ ಹೊಟ್ಟೆ ಹಸ್ವಾದಾಗ ಈ ಕಷ್ಟ ಅದ್ರ ಮುಂದೆ ಏನೂ ಇರೋದಿಲ್ಲ. ಈ ಕಷ್ಟನ ನಾನು ಅನ್ಭವಿಸ್ತೀನಿ, ಆದ್ರೆ ಹೊಟ್ಟೆ ಕಷ್ಟನ ಅನ್ಭವಿಸೋದಿಕ್ಕಾಗಲ್ಲ ಸಾಹೇಬ್ರೆ. ನಿಮ್ ಜೊತೆ ಯಾರೂ ಇಲ್ವಾ ನಿಮ್ಗೆ ಸಹಾಯ ಮಾಡೋದಕ್ಕೆ? ಇಲ್ಲ, ನಾನೊಬ್ಳೇ ಇರೋದು ಮತ್ತೆ ನನ್ನ ಮಗಳನ್ನ ನಾನೊಬ್ಳೇ ಸಾಕ್ತೀನಿ ಅನ್ನೋ ಧೈರ್ಯ ನನಗಿದೆ. ತುಂಬಾ ಒಳ್ಳೇದು, ನಿಮ್ಗೆ ತುಂಬಾ ಒಳ್ಳೆ ಆಲೋಚನೆ ಇದೆ. ನೋಡ್ತೀರಿ, ನೀವು ಯಾವ ಮಗುಗೋಸ್ಕರ ಕಷ್ಟ ಪಡ್ತಿದ್ದೀರೋ ಆ ಮಗು ಒಂದಲ್ಲ ಒಂದಿನ ನಿಮ್ಮ ಹೆಸರನ್ನ ಉಳಿಸುತ್ತೆ. ಧನ್ಯವಾದ ಸಾಹೇಬ್ರೆ, ನಿಮ್ಮ ಆಶೀರ್ವಾದ. ಇನ್ನೇನ್ ಬೇಕು ಹೇಳಿ. ದುಡ್ಡಿಂದ ಔಷಧಿ ಕೊಟ್ಕೋಬಹುದು, ಮತ್ತೆ ಆಶೀರ್ವಾದದಿಂದ ಜೀವನ. ಕುಸುಮ್ ಕೂಲಿ ಮಾಡ್ಕೊಂಡು ತನ್ನ ಮಗಳ ಜೊತೆ ಜೀವನ ಮಾಡ್ತಾ ಇರ್ತಾಳೆ. ಒಂದು ದಿನ ಅವಳಿಗೆ ಏನ್ ಕಾಣಿಸುತ್ತೆ ಅಂದ್ರೆ ಅವಳು ಜೀವನನೇ ಬದ್ಲಾಗೋ ಅಂಥದ್ದು. ಅವಳು ಒಂದಿನ ಕೆಲಸ ಮಾಡ್ತಾ ಇದ್ಲು. ಆಗ ಒಂದಷ್ಟು ಜನ ಗುಂಡಗಳು ಒಂದ್ ಹುಡುಗಿನ ಸುತ್ತೋರ್ದಿದ್ರು, ಮತ್ತವಳಗ್ ಹೊಡೆಯೋದಿಕ್ಕೆ ಪ್ರಯತ್ನ ಪಡ್ತಿದ್ರು. ಆಗ ಕುಸುಮ್ ಮಧ್ಯ ಬಂದು ಆ ಗುಂಡಾಗಳ ಜೊತೆ ಜಗಳ ಆಡಿ ಆ ಹೆಂಗ್ಸಿಗೆ ಸಹಾಯ ಮಾಡ್ತಾಳೆ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ದು, ಇವತ್ತು ನೀವಿಲ್ಲ ಅಂದಿದ್ರೆ ನಾನ್ ನನ್ ಜೀವನನೇ ಕಳ್ಕೊತಾ ಇದ್ದೆ. ಧನ್ಯವಾದ ಯಾಕೆ ಹೇಳ್ತೀರಾ, ಇದು ನನ್ ಕರ್ತವ್ಯ ಆಗಿತ್ತು. ಒಂದ್ ಹೆಂಗ್ಸು ಇನ್ನೊಂದ್ ಹೆಂಗ್ಸಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅವಳ್ ಹೆಂಗ್ಸ್ ಆಗಿರೋದಕ್ಕೆ ಧಿಕ್ಕಾರ ಹಾಕ್ಬೇಕು. ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ಅಕ್ಕ. ಇತ್ತೀಚೆಗೆ ನಿಮ್ಮಂತವ್ರು ಎಲ್ ಸಿಗ್ತಾರೆ ಹೇಳಿ ಅಕ್ಕ? ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರನ್ನ ಕಷ್ಟದಲ್ಲೇ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ನೀವಂತೂ ನಿಮ್ಮ ಪ್ರಾಣನ ಒತ್ತೆ ಇಟ್ಟು ನನ್ನ ಪ್ರಾಣನ ಕಾಪಾಡಿದ್ರಿ. ನಿಮ್ಗೆ ನಾನ್ ಯಾರು ಅಂತಾನೆ ಗೊತ್ತಿಲ್ಲ. ಯಾರೋ ಗೊತ್ತಿಲ್ದಿರೋರ್ಗೆ ಇಷ್ಟು ಮಾಡೋದು ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯನೇ. ಇದು ನನ್ನ ಕರ್ತವ್ಯ ಆಗಿತ್ತು. ನೀವ್ ಆರಾಮಾಗಿದ್ದೀರಾ ತಾನೆ? ನೀವೆಲ್ಲಿರೋದು? ನಿಮ್ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ? ನಾನ್ ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲೇ ಇರೋದು ನನ್ನ ಸಣ್ಣ ಮಗು ಜೊತೆ. ನನಗ್ ಯಾರೂ ಇಲ್ಲ, ಮತ್ತೆ ನಾನಿಲ್ಲಿ ಕೂಲಿ ಕೆಲಸ ಮಾಡ್ತೀನಿ. ಇಷ್ಟು ಸಣ್ಣ ಮಗುನ ತಗೊಂಡು ನೀವು ಇಷ್ಟು ದೊಡ್ಡ ಜವಾಬ್ದಾರಿನ ಹೇಗ್ ಹೊತ್ಕೊಂಡಿದ್ದೀರಾ? ನಿಮ್ಗೆ ಎಷ್ಟು ಕಷ್ಟ ಆಗ್ತಿರ್ಬೋದಲ್ವಾ? ಹಾಗೇನೂ ಇಲ್ಲ, ಕಷ್ಟ ಏನೋ ಆಗತ್ತೆ, ಆದ್ರೆ ನನ್ ಮಗಳು ಮುಖ ನೋಡ್ದಾಗ ನನ್ ಕಷ್ಟ ಎಲ್ಲ ದೂರ ಹೊರಟೋಗತ್ತೆ. ಈಗ ನನ್ಗೆ ನನ್ನ ಜೀವನದಲ್ಲಿ ಒಂದೇ ಉದ್ದೇಶ ಇರೋದು, ನನ್ ಮಗಳನ್ನ ತುಂಬಾ ದೊಡ್ಡ ವ್ಯಕ್ತಿಯಾಗಿ ಮಾಡ್ಬೇಕು ಅಂತ. ನಾನ್ ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ, ನಾನೊಬ್ಳು ಪೊಲೀಸ್ ಆಫೀಸರ್. ಈ ಗೂಂಡಗಳು ನನ್ಗೆ ಹೊಡೆಯೋಕ್ ಬಂದಿದ್ರು. ನಾನ್ ಇವ್ರ ಕರ್ಮಕಾಂಡಗಳನ್ನ ಹೊರಗ್ ತರ್ತಾ ಇದ್ದೀನಿ ಅಂತ. ನೀನು ನನ್ನ ಪ್ರಾಣನ ಕಾಪಾಡಿ ನನ್ಗೆ ದೊಡ್ಡ ಋಣ ಹೊರಿಸಿದ್ಯಾ. ಹೌದಾ, ನೀವು ಒಬ್ರು ಪೊಲೀಸ್ ಆಫೀಸರ? ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀರಾ ಅಲ್ವಾ? ನಿಮ್ಗೆ ಒಂದು ನಮಸ್ಕಾರ. ನೀವು ಹೆಂಗ್ಸಾಗಿದ್ರು ಕೂಡ ಈ ಸಮಾಜದಲ್ಲಿರೋ ಗಲೀಜನ್ನ ತೆಗೆಯೋ ಕೆಲಸ ಮಾಡ್ತಾ ಇದ್ದೀರಾ. ಕುಸುಮ್, ಒಂದ್ ವೇಳೆ ನೀನ್ ಬಯಸೋದಾದ್ರೆ ನಾನ್ ನಿನ್ಗೆ ಸಹಾಯ ಮಾಡಬಹುದು. ಅದ್ ಹೇಗೆ? ನೀನ್ ಇಲ್ಲಿ ಕಷ್ಟ ಪಡ್ತೀಯಾ, ನಿನ್ ಮಗಳನ್ನ ನೋಡ್ಕೋತಾ ಇದ್ಯಾ, ನಾನು ಮನೇಲಿ ಒಬ್ಳೇ ಇರೋದು. ನಿನ್ ಮಗಳನ್ನ ನಾನ್ ನೋಡ್ಕೋತೀನಿ. ಇವತ್ತಿಂದ ಇವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನ್ ನಿನ್ಗೆ ಮಾತ್ ಕೊಡ್ತೀನಿ. ನಾನ್ ಇವಳನ್ನ ಜವಾಬ್ದಾರಿ ಇರೋ ಅಂತ ನಾಗರಿಕ, ಮತ್ತೆ ನಿನ್ನ ಹೆಸರನ್ನ ಉಳಿಸೋ ಅಂತ ಅವಳನ್ನಾಗಿ ನಾನ್ ಮಾಡ್ತೀನಿ. ಅದ್ರಿಂದ ಒಂದಿನ ಇವಳ ಮೇಲೆ ಖಂಡಿತ ನಿನ್ಗೆ ಗರ್ವ ಬರತ್ತೆ. ಇಲ್ಲ ಇಲ್ಲ, ನಾನು ನನ್ ಮಗಳನ್ನ ನನ್ನಿಂದ ದೂರ ಮಾಡೋದಕ್ಕಾಗಲ್ಲ. ಕುಸುಮ್, ಈಗ ಭಾವನೆನಲ್ಲಿ ಬೀಳೋ ಅಂತ ಸಮಯ ಅಲ್ಲ.
ಇವಳನ್ನ ಇಟ್ಕೊಂಡು ನೀನು ಕೆಲಸ ಮಾಡಿದ್ರೆ ಇವಳ ಭವಿಷ್ಯನ ಹೇಗೆ ರೂಪಿಸ್ತೀಯಾ? ಅವಳಿಗೆ ಒಳ್ಳೆ ವಾತಾವರಣನೂ ಸಿಗಲ್ಲ. ನನ್ನ ಮೇಲೆ ನಂಬಿಕೆ ಇಡು, ನಿನ್ನ ಮಗಳನ್ನ ನನಗೆ ಕೊಡು, ನೀನು ಯಾವಾಗ ಬೇಕಾದರೂ ಬಂದು ಇವಳನ್ನ ನೋಡ್ಬೋದು. ಕುಸುಮ್ ಏನೋ ಯೋಚನೆ ಮಾಡಿ ಆ ಮಗುನ ಕೊಟ್ಬಿಡ್ತಾಳೆ, ಮತ್ತೆ ಆ ಹೆಂಗಸು ಮಗುನ ಎತ್ಕೊಂಡು ಹೊರಟೋಗ್ತಾಳೆ. ತಿಂಗಳಿಗೆ ಎರಡ್ ಸಲ ಅಥವಾ ಮೂರ್ ಸಲ ಕುಸುಮ್ ಮಗುನ ನೋಡಕ್ ಬರ್ತಾ ಇದ್ಲು, ಮತ್ತೆ ತನ್ನ ಕೂಲಿ ಕೆಲಸನ ತುಂಬಾ ನಿಷ್ಠೆಯಿಂದ ಮಾಡ್ತಾ ಇದ್ಲು. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಸುಮ್ ಒಳ್ಳೆ ಕೂಲಿಗಾರ್ತಿ ಅನ್ನೋ ಹೆಸರುವಾಸಿಯಾಗಿದ್ಲು. ಸ್ವಲ್ಪ ಸಮಯದ ನಂತರ ಆ ಹೆಂಗಸು ಕುಸುಮ್ ಮಗಳನ್ನ ಕರ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬರ್ತಾಳೆ. ಅರೆ ಮೇಡಮ್, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಮತ್ತೆ ನನ್ ಮಗಳು ಹೇಗಿದ್ದಾಳೆ? ಎಲ್ಲ ಆರಾಮಾಗಿದ್ದೀರಾ ತಾನೇ? ಇವತ್ತು ನಿನ್ ಮಗಳನ್ನ ನಿನಗೆ ಭೇಟಿ ಮಾಡಿಸೋದಕ್ಕೆ ಅಂತ ಕರ್ಕೊಂಡ್ ಬಂದಿದ್ದೀನಿ. ಆಗ ದೂರದಿಂದ ಪೊಲೀಸ್ ಡ್ರೆಸ್ ಅನ್ನ ಹಾಕೊಂಡು ಅವಳ ಮಗಳು ಬರ್ತಾ ಇರ್ತಾಳೆ. ಕುಸುಮ್ ಕಣ್ಣಲ್ಲಿ ಸಂತೋಷದ ಕಣ್ಣೀರ್ ಬರತ್ತೆ. ಅವಳಲ್ಲೇ ಆ ಹೆಂಗಸಿನ ಕಾಲಿಗೆ ಬೀಳ್ತಾಳೆ. ಮೇಡಮ್, ನನ್ ಜೀವನ ಪೂರ್ತಿ ನಿಮ್ ಋಣನ ತೀರಿಸೋದಕ್ಕಾಗಲ್ಲ. ನೀವು ನನ್ ಮಗಳ ಜೀವನನೇ ಬದಲಾಯಿಸ್ಬಿಟ್ರಿ. ಇವತ್ತವಳು ನಿಮ್ ಕಾರಣದಿಂದ ಒಂದ್ ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದಾಳೆ. ನೀವಿಲ್ಲ ಅಂದಿದ್ರೆ ಅವಳು ನನ್ ತರನೇ ಎಲ್ಲ ಒಂದ್ ಕಡೆ ಕೂಲಿ ಮಾಡ್ಕೊಂಡಿರ್ತಾ ಇದ್ಲು. ಇಲ್ಲ ಇಲ್ಲ, ಇದ್ರಲ್ಲಿ ನಂದೇನು ಇಲ್ಲಮ್ಮ. ಇದೆಲ್ಲ ನಿನ್ನ ಶ್ರಮ ಮತ್ತೆ ಆಶೀರ್ವಾದದಿಂದ ಆಗಿರೋದು. ನಿನ್ನ ಮಗಳು ತನ್ನ ಶ್ರಮದಿಂದ ಪೊಲೀಸ್ ಆಫೀಸರ್ ಆಗಿದ್ದಾಳೆ. ಕುಸುಮ್ ತನ್ನ ಮಗಳನ್ನ ಅಪ್ಕೊಂಡು ತುಂಬಾ ಜೋರಾಗಳ್ತಾಳೆ. ಈಗ ಅಮ್ಮ ಮಗಳು ಇಬ್ರು ಒಟ್ಟಿಗೆ ಜೀವನ ಮಾಡ್ತಿದ್ರು. ಒಂದಿನ ಮಗಳು ಡ್ಯೂಟಿಗೆ ಹೋಗ್ತಾ ಇದ್ಲು. ಆಗ ಕೆಲವು ಗೂಂಡಾಗಳು ಒಬ್ಬ ಮನುಷ್ಯನ್ಗೆ ತೊಂದರೆ ಕೊಡ್ತಾ ಇದ್ರು. ಅವಳು ಆ ಮನುಷ್ಯನ್ನ ಗೂಂಡಾಗಳಿಂದ ಕಾಪಾಡ್ಕೊಂಡು ಕರ್ಕೊಂಡ್ ಬರ್ತಾಳೆ. ಅವನಿಗೆ ತುಂಬಾ ಏಟಾಗಿರತ್ತೆ, ಹಾಗಾಗಿ ಅವನನ್ನ ಅವಳು ಮನೆ ಕರ್ಕೊಂಡು ಹೋಗ್ತಾಳೆ. ಏನಮ್ಮ, ಯಾರನ್ನ ಮನೆ ಕರ್ಕೊಂಡ್ ಬಂದಿದ್ಯಾ? ಅಮ್ಮ, ಈ ಮನುಷ್ಯನ್ಗೆ ತುಂಬಾ ಪೆಟ್ಟು ಬಿದ್ದಿದೆ ಅಮ್ಮ, ಹಾಗಾಗಿ ಇವ್ರನ್ನ ಮನೆ ಕರ್ಕೊಂಡ್ ಬಂದಿದ್ದೀನಿ. ಇವರು ಸರಿ ಹೋದ್ಮೇಲೆ ಇವ್ರನ್ನ ಮನೆ ಕರ್ಕೊಂಡ್ ಹೋಗ್ಬಿಟ್ ಬರ್ತೀನಿ. ಕುಸುಮ್ ಆ ಮನುಷ್ಯನ್ನ ನೋಡ್ತಿದ್ ಹಾಗೆ ಅವಳು ದಿಗ್ಭ್ರಾಂತಳಾಗಿ ನಿಂತ್ಕೋತಾಳೆ. ಏನಾಯ್ತಮ್ಮ, ನಿಮ್ಗೆ ಇವ್ರು ಯಾರು ಅಂತ ಗೊತ್ತಾ? ಹಾ, ತುಂಬಾ ಚೆನ್ನಾಗ್ ಗೊತ್ತಿದೆ ಅಮ್ಮ ಇವ್ರು ಯಾರು ಅಂತ. ಯಾರು ನಿನ್ ಸಹಾಯ ಮಾಡ್ತಿದ್ಯೋ ಅವರು ಬೇರೆ ಯಾರು ಅಲ್ಲ, ನಿಮ್ಮಪ್ಪ. ನೀನ್ ಹುಟ್ಟುತ್ತಿದ್ದಾಗೆ ನಿನ್ನ ಬಿಟ್ಟು ಹೊರಟೋದ್ರು, ಯಾಕಂದ್ರೆ ನೀನೊಬ್ಳು ಹುಡುಗಿ ಅಂತ. ಕುಸುಮ್ ಕುಸುಮ್, ನನ್ನ ಕ್ಷಮಿಸ್ಬಿಡು, ನಿನ್ನ ಜೀವನ ಹಾಳು ಮಾಡ್ಬಿಟ್ಟೆ. ನಿನ್ಗೆ ಹೆಣ್ಮಗು ಆಗಿದ್ದಕ್ಕೆ ನಾನ್ ನಿನ್ಗೆ ತುಂಬಾ ತೊಂದರೆ ಕೊಟ್ಟೆ. ನಾನು ಕ್ಷಮೆ ಕೇಳೋದಕ್ಕೂ ಯೋಗ್ಯನಲ್ಲ, ಆದ್ರೂ ನಿನ್ನಲ್ಲಿ ಕೈ ಜೋಡಿಸಿ ಕ್ಷಮೆ ಕೇಳ್ತಾ ಇದ್ದೀನಿ. ನಿನ್ಗೆ ಗೊತ್ತಿದ್ಯಾ ಯಾವ ಹುಡುಗಿ ನಾನು ಬಿಟ್ಟು ಹೋದ್ಯೋ? ಅದೇ ಹುಡುಗಿ ಆ ಗೂಂಡಗಳಿಂದ ನಿನ್ನ ಕಾಪಾಡಿದಾಳೆ. ಇವತ್ತು ನಿನ್ನ ಮಗಳಿಲ್ಲ ಅಂದಿದ್ರೆ ನೀನು ಜೀವಂತವಾಗಿರ್ತಾ ಇರ್ಲಿಲ್ಲ. ಏನು, ಇವಳು ನಮ್ಮ ಮಗಳ? ಇವಳು ಹುಟ್ಟಿದ್ದಕ್ಕೆ ನಾನು ತುಂಬಾ ದುಃಖ ಪಟ್ಟೆ, ಆದ್ರೆ ಇವಳೇ ನನ್ನ ಜೀವನ ಉಳಿಸಿರೋದು. ನನ್ನ ಕ್ಷಮಿಸ್ಬಿಡು ಮಗಳೇ, ನನಗ್ ಗೊತ್ತಾಯ್ತು ಹೆಣ್ಮಕ್ಳು ಹುಟ್ಟೋದು ಗರ್ವದ ವಿಷಯ ಅಂತ. ಇವತ್ತಿಂದ ನಾನ್ ನಿಮ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಾವ್ ಮೂವರು ಒಟ್ಟಿಗೆ ಇರೋಣ. ಕುಸುಮ್ ತನ್ ಮಗಳು ಮತ್ತೆ ಗಂಡನ್ ಜೊತೆ ಖುಷ್ ಖುಷಿಯಾಗಿ ಜೀವನ ಸಾಗಿಸ್ತಾಳೆ. ಈ ಕತೆ ಚಂದ್ರಪುರ್ ಅನ್ನೋ ಹಳ್ಳಿಯದ್ದು. ಅಲ್ಲಿ ರೇವತಿ ಅನ್ನೋ ಒಂದು ವಯಸ್ಸಾದ ಮುದುಕಿ ವಾಸ ಮಾಡ್ತಿದ್ಲು. ರೇವತಿ ಕುರುಡಿಯಾಗಿದ್ಲು, ಆದ್ರೆ ಅವಳು ಕೆಲ್ಸ ಅವಳು ಮಾಡ್ಕೋತಾ ಇದ್ಲು. ರೇವತಿ ಒಂದು ಒಳ್ಳೆ ಮಡಕೆ ಮಾಡೋ ಕೆಲಸ ಮಾಡ್ತಿದ್ಲು. ಅವಳು ಒಂಟಿಯಾಗಿ ಒಂದು ಸಣ್ಣ ಗುಡಿಸ್ಲಲ್ಲಿ ವಾಸ ಮಾಡ್ತಿದ್ಲು, ಮತ್ತೆ ಅದೇ ಗುಡಿಸ್ಲಲ್ಲಿ ಮಡಕೆನ ಮಾರ್ತಾ ಇದ್ಲು. ಇದೇ ರೀತಿ ಅವಳ ಜೀವನ ಕಳೀತಾ ಇತ್ತು. ಒಂದು ರಾತ್ರಿಯ ಕತೆ. ಇದಕ್ಕಿದ್ದ ಹಾಗೆ ಒಬ್ಬ ಕಳ್ಳ ಅವಳ ಗುಡಿಸ್ಲಿಗೆ ಬರ್ತಾನೆ. ಅವನು ಒಳಗಡೆ ಬಂದಾಗ ಅವನಿಗನ್ಸತ್ತೆ ರೇವತಿ ಅವನನ್ನೇ ನೋಡ್ತಾ ಇದ್ದಾಳೇನೋ ಅಂತ. ಕಳ್ಳ ಹೆದರ್ಕೋತಾನೆ. ಇದಕ್ಕಿದ್ದ ಹಾಗೆ ಬಾಗ್ಲಲ್ಲಿ ಯಾರೋ ಬಡಿತಾ ಇರ್ತಾರೆ. ಹೊರಗಡೆಯಿಂದ ಧ್ವನಿ ಬರತ್ತೆ, ಅಮ್ಮ ನೀವ್ ಮನೆ ಒಳಗಡೆನೆ ಇರಿ, ಯಾರೋ ಒಬ್ಬ ಕಳ್ಳ ಬಂದಿದ್ದಾನೆ, ಹೊರಗಡೆ ಬರೋದಕ್ ಹೋಗ್ಬೇಡಿ. ಆಯ್ತು ಮಂಜಲಿ, ಕಳ್ಳನ್ಗೆ ಅರ್ಥ ಆಗತ್ತೆ ಅಜ್ಜಿಗೆ ಕಣ್ ಕಾಣ್ಸಲ್ಲ ಅನ್ನೋದು. ಆಗ ಅವನಲ್ಲಿಂದ ಓಡ್ ಹೋಗೋ ಪ್ರಯತ್ನ ಮಾಡ್ತಿರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ರೇವತಿ ಮಾತಾಡೋಕ್ ಶುರು ಮಾಡ್ತಾಳೆ. ಮಗನೇ ಹೊರ್ಗಡೆ ಹೋಗ್ಬೇಡಪ್ಪ, ಹೊರ್ಗಡೆ ಎಲ್ರೂ ನಿನ್ನನ್ನೇ ಹುಡುಕ್ತಾ ಇರ್ತಾರೆ. ನಿಮ್ಗಂತೂ ಕಣ್ ಕಾಣ್ಸಲ್ಲ, ನಿಮ್ಗೆ ಹೇಗ್ ಗೊತ್ತಾಯ್ತು ನಾನ್ ನಿಮ್ಮ ಕುಟೀರದಲ್ಲಿದ್ದೀನಿ ಅಂತ? ಆ ಭಗವಂತ ಒಂದು ಶಕ್ತಿನ ಕಿತ್ಕೊಂಡ್ರೆ ಇನ್ನೊಂದು ಶಕ್ತಿನ ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತಾನೆ. ನನಗೆ ಕಾಣಿಸೋದಿಲ್ಲ, ಆದ್ರೆ ನನಗ್ ಗೊತ್ತಾಗತ್ತೆ ನನ್ ಸುತ್ತಮುತ್ತ ಯಾರೋ ಇದ್ದಾರೆ ಅನ್ನೋದು. ನೀವು ಜ್ವರ ಕಿರ್ಚ್ಕೋಬೇಡಿ, ಇಲ್ಲಂದ್ರೆ ಊರವರು ನನ್ನ ಸಾಯಿಸ್ಬಿಡ್ತಾರೆ. ಕೂಕ್ಕೊಳ್ಳೋಳಾಗಿದ್ರೆ ಯಾವಾಗ್ಲೋ ಕೂಕ್ಕೋತಿದೆ ಮಗನೆ. ನನ್ ಮನಸ್ಸು ಹೇಳ್ತಾ ಇದೆ ನೀನು ತುಂಬಾ ಒಳ್ಳೆ ಹುಡುಗ ಅಂತ. ನಿನಗೇನೋ ಅಗತ್ಯ ಇರ್ಬೋದು, ಹಾಗಾಗಿ ನೀನು ಕಳ್ತನ ಮಾಡ್ತಾ ಇದೀಯಾ. ಹೊಟ್ಟೆ ತುಂಬಿಸ್ಕೊಳ್ಳೋದ್ ಬಿಟ್ರೆ ಬೇರೇನ್ ಅವಶ್ಯಕತೆ ಇದೆ ಅಮ್ಮ? ನನಗೆ ಓದು ಬರಹ ಬರೋದಿಲ್ಲ, ಮತ್ತೆ ಕೆಲ್ಸ ಕೂಡ ಬರೋದಿಲ್ಲ. ಅದಕ್ಕೆ ಹೊಟ್ಟೆನ ತುಂಬಿಸ್ಕೊಳ್ಳೋದಕ್ಕೆ ನಾನು ಕಳ್ತನ ಮಾಡ್ತೀನಿ. ಇದು ಹಸುವಿನ ಕತೆ ಆಗಿದ್ರೆ ಖಂಡಿತ ನಾನ್ ನಿನಗೆ ಸಹಾಯ ಮಾಡ್ತೀನಿ. ನಾನು ಕುರುಡಿ, ಆದ್ರೂ ಕೂಡ ಮಡಕೆಗಳನ್ನ ಮಾಡಿ ನನ್ ಜೀವನ ಕಳೀತಾ ಇದ್ದೀನಿ. ನೀನ್ ನನ್ಗೆ ಸಹಾಯ ಮಾಡು, ನನ್ ಜೊತೆನೆ ಊಟ ಮಾಡ್ಕೊಂಡಿಲ್ಲೇ ಇರು.
ಇದಂತೂ ಒಳ್ಳೆ ವಿಷಯ ಅಮ್ಮ. ಕುರುಡಿ ಅಜ್ಜಿ ಮಂಟುಗೆ ಊಟ ಬಡಿಸ್ತಾಳೆ, ಮತ್ತಾವತ್ ರಾತ್ರಿ ಅವನು ಅದೇ ಗುಡಿಸ್ಲಲ್ಲಿ ಮಲ್ಕೋತಾನೆ. ಮಾರನೇ ದಿನದಿಂದ ಮಂಟು ರೇವತಿಗೆ ಮಡಕೆ ಮಾಡೋದ್ರಲ್ಲಿ ಸಹಾಯ ಮಾಡ್ತಿರ್ತಾನೆ. ವಾ ಅಮ್ಮ, ನೀವಂತೂ ಅದ್ಭುತವಾಗಿ ಮಡಕೆ ಮಾಡ್ತೀರಾ. ಹಾ, ವಂಶ ಪಾರಂಪರ್ಯವಾಗಿ ಬಂದಿರೋದಿದು. ನಿಮ್ಗೇನ್ ಮಕ್ಕಳು ಮರಿ ಇಲ್ವಾ? ಇದಾನೆ, ಒಬ್ಬ ಮಗ ಇದಾನೆ. ಮತ್ತೆ ನೀವ್ಯಾಕೆ ಇಲ್ಲಿರ್ತೀರಾ? ನೀವ್ ನಿಮ್ ಮಗನ್ ಜೊತೆ ಇರ್ಬೋದಲ್ವಾ? ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದ ದುಃಖಗಳಿರತ್ತೆ. ನನ್ ಮಗ ನನ್ನನ್ನ ಎಲ್ಲಿವರೆಗೂ ಪ್ರೀತಿಸ್ತಿದ್ದ ಅಂದ್ರೆ, ಅವನಮ್ಮ ಮನೆ ಕೆಲ್ಸ ಎಲ್ಲ ಮಾಡ್ತಿದ್ದಾಗ. ಯಾವಾಗ ನನ್ನ ಕಣ್ಣ ದೃಷ್ಟಿ ಹೊರಟೋಯ್ತೋ ಆಗ ಅವನ ತಾಯಿ ಮೇಲಿದ್ದ ಪ್ರೀತಿನೂ ಹೊರಟೋಯ್ತು. ಅವನಿಗೆ ನಾನು ಭಾರ ಆಗೋದೆ. ಪ್ರತಿದಿನ ಅವನ ಹತ್ರ ಬೈಸ್ಕೊಳ್ಳೋದಕ್ಕಿಂತ ನಾನಿಲ್ಲಿ ಒಂಟಿಯಾಗಿ ಗುಡಿಸ್ಲಲ್ಲಿ ವಾಸ ಮಾಡೋದು ಒಳ್ಳೇದು. ಆದ್ರೆ ಅಮ್ಮ, ನೀವು ಒಬ್ರೇ ಇದನ್ನೆಲ್ಲ ಹೇಗ್ ಸಂಭಾಳಿಸ್ತೀರಾ? ಈ ಕೆಲಸದವರಿದಾರಲ್ಲ, ಪ್ರತಿಯೊಬ್ರು ತುಂಬಾ ಒಳ್ಳೆಯವರು. ಯಾವುದೋ ಒಂದ್ ರೀತಿಲಿ ನನ್ಗೆ ಸಹಾಯ ಮಾಡ್ತಾನೆ ಇರ್ತಾರೆ. ಇವತ್ತಿಂದ ನೀವು ಚಿಂತೆ ಮಾಡೋ ಅಗತ್ಯನೇ ಇಲ್ಲ, ನಾನಿದೀನಲ್ವಾ. ಮಂಟು ರೇವತಿನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದ. ರೇವತಿಗೋಸ್ಕರ ಅಡ್ಗೆ ಮಾಡ್ತಿದ್ದ, ಮನೆನ ಸ್ವಚ್ಛ ಮಾಡ್ತಿದ್ದ, ಮತ್ತೆ ಮಡಕೆನೂ ಕೂಡ ತುಂಬಾ ಜೋಪಾನವಾಗಿ ಎತ್ತಿಡ್ತಾ ಇದ್ದ. ಕುರುಡಿ ರೇವತಿಗೆ ಒಂದು ಆಸರೆ ಸಿಕ್ಕಿತ್ತು. ಸ್ವಲ್ಪ ದಿನದ ನಂತರ, ಅಮ್ಮ ನಾನ್ ಯೋಚಿಸ್ತಿದ್ದೀನಿ, ನಾನು ಪೇಟೆಗೆ ಹೋಗಿ ಮಡಕೆನ್ ಮಾರ್ಬೇಕು ಅಂತ. ಆಗ ನಮ್ಗೆ ಲಾಭ ಕೂಡ ಜಾಸ್ತಿ ಬರುತ್ತೆ. ನಿನ್ನಿಂದ ಮಾಡಕ್ ಸಾಧ್ಯ ಆದ್ರೆ ಖಂಡಿತ ಮಾಡಪ್ಪ. ಮಾರನೇ ದಿನ ಮಂಟು ಮಡಕೆಗಳನ್ನ ತಗೊಂಡು ಮಾರೋದಿಕ್ಕೆ ಅಂತ ಹೊರಗಡೆ ಹೋಗ್ತಾನೆ. ಅಜ್ಜಿ ಮಾಡಿರೋ ಮಡಕೆಗೆ ಒಳ್ಳೆ ಬೆಲೆ ಸಿಗ್ತಾ ಇತ್ತು, ಮತ್ತೆ ಕ್ಷಣದಲ್ಲೇ ಎಲ್ಲಾ ಮಡಕೆನೂ ಖಾಲಿ ಆಗೋಯ್ತು. ಮಂಟು ವಾಪಸ್ ಮನೆಗ್ ಬಂದಾಗ, ಅಮ್ಮ ನೀವ್ ನಂಬೋದೇ ಇಲ್ಲ, ಇವತ್ ಏನಾಯ್ತು ಗೊತ್ತಾ? ಏನು? ನಾನು ಕೂಗೋದಕ್ ಶುರು ಮಾಡಿದ ತಕ್ಷಣ ಹೆಂಗಸರ ದಂಡೇ ಬಂದ್ಬಿಡ್ತು. ಒಂದೊಂದು ಹೆಂಗಸರು ಎರಡು ಮೂರು ಮಡಕೆ ತಗೊಂಡೋದ್ರು. ಒಳ್ಳೇದಾಯ್ತು, ನೀನ್ ಖುಷಿಯಾಗಿದ್ಯಾ ತಾನೆ? ತುಂಬಾ ಖುಷಿ ಅಮ್ಮ, ತುಂಬಾ ಖುಷಿ. ಒಂದ್ ದಿನ ರೇವತಿನ ನೋಡೋದಿಕ್ಕೆ ಅವನ್ ಮಗ ರಜತ್ ಬರ್ತಾನೆ. ಇದ್ಯಾರಮ್ಮ? ಇವನ್ ನನ್ನ ಇನ್ನೊಬ್ಬ ಮಗ ಮಂಟು ಅಂತ. ಏನು? ಇವನಿಗ್ ನಾನು ಜನ್ಮ ಕೊಟ್ಟಿಲ್ಲ, ಆದ್ರೆ ಸ್ವಂತ ತಾಯಿಗಿಂತ ಚೆನ್ನಾಗ್ ನೋಡ್ಕೋತಾನೆ ನನ್ನ. ಇದೆಲ್ಲ ನಿನಗ್ ಅರ್ಥ ಆಗಲ್ಲ ಬಿಡಪ್ಪ. ತನ್ನ ತಾಯಿ ಆಡಿದ ಮಾತುಗಳನ್ನ ಕೇಳಿ ಕೋಪ ಮಾಡ್ಕೊಂಡು ರಜತ್ ಅಲ್ಲಿಂದ ಹೊರಟೋಗ್ತಾನೆ. ಮಂಟು ಯಾವಾಗ ಮಡಕೆ ತಗೊಂಡು ಹೊರಗಡೆ ಹೋಗ್ತಾನೋ ಅವತ್ತೆಲ್ಲ ಅವನ್ಗೆ ಒಳ್ಳೆ ವ್ಯಾಪಾರ ಆಗ್ತಿರತ್ತೆ, ಅವ್ನ್ ಸಂಪಾದನೆ ಚೆನ್ನಾಗ್ ಆಗ್ತಿರತ್ತೆ. ಒಂದ್ ದಿನ ಇದನ್ನ ರಜತ್ ನೋಡ್ಬಿಡ್ತಾನೆ. ಆಗ ಅವನಿಗೆ ಮನ್ಸಲ್ಲಿ ದುರಾಸೆ ಹುಟ್ಟತ್ತೆ. ಒಂದ್ ವೇಳೆ ನನ್ನಮ್ಮ ನನ್ ಜೊತೆ ಇರ್ತಿದ್ರೆ ಈ ಎಲ್ಲ ದುಡ್ಡು ನನಗ್ ಸೇರ್ತಿತ್ತು ಅಂತ. ಆದ್ರೆ ಇವಾಗ ಈ ದುಡ್ಡು ಮಂಟುದಾಗಿತ್ತು. ಅವಾಗಿಂದ ರಜತ್ ಮಂಟು ಮೇಲೆ ಒಂದು ಕಣ್ಣಿಟ್ಟಿದ್ದ. ಹೀಗೆ ಸ್ವಲ್ಪ ದಿನ ಕಳಿಯತ್ತೆ. ಮತ್ತೆ ಒಂದ್ ದಿನ ರಜತ್ ಪೊಲೀಸರನ್ನ ತನ್ನ ಜೊತೆ ಕರ್ಕೊಂಡ್ ಬಂದಿರ್ತಾನೆ. ಪೊಲೀಸರು ಮಂಟುನ ಅರೆಸ್ಟ್ ಮಾಡ್ತಿರ್ತಾರೆ. ಆದ್ರೆ ವಿಷಯ ಏನು ಅಂತ ಹೇಳಿ. ಅಮ್ಮ ನಿಮಗ್ ಗೊತ್ತಿಲ್ಲ ಈ ಹುಡುಗ ಎಷ್ಟು ನಿಮ್ಮನ್ನ ಮೋಸ ಮಾಡಿದಾನೆ ಅಂತ. ಇವನು ಪೇಟೆಯಲ್ಲಿ ನಿಮ್ ಮಡಕೆನ ಮಾರಿ ತುಂಬಾ ಹಣ ಗಳಿಸಿದಾನೆ, ಆದ್ರೆ ನಿಮ್ಗೆ ಅರ್ಧ ಹಣ ಕೂಡ ಕೊಡ್ತಿಲ್ಲ. ಏನು? ಹಾ ಅಮ್ಮ ಕೇಳು, ಕೇಳು ಈ ಹುಡುಗನ್ನ, ನಿಮ್ಮ ದುಡ್ಡು ಎಲ್ಲಿದೆ ಅಂತ. ಮಂಟು ಇವನ್ ಸತ್ಯ ಹೇಳ್ತಿದ್ದಾನ? ನೀ ನನಗ್ ಮೋಸ ಮಾಡ್ತಿದ್ಯಾ? ಇಲ್ಲ ಅಮ್ಮ, ನಾನ್ ನಿಮ್ಗೆ ಮೋಸ ಮಾಡೋದಿಲ್ಲ. ಹಾಗಾದ್ರೆ ಹೇಳು, ದುಡ್ಡೆಲ್ಲ ಎಲ್ ಹೋಯ್ತು? ಅಷ್ಟೇ. ಅದೇ ಸಮಯಕ್ಕೆ ಮನೆ ಬಾಗ್ಲು ಕಟಕಟ ಅಂತ ಶಬ್ದ ಆಗತ್ತೆ. ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋರ್ ಅಲ್ಲಿಗೆ ಬರ್ತಾರೆ. ರೇವತಿ ಶಾಸ್ತ್ರಿ. ನಾನೇ, ಹೇಳಿ. ನಾನ್ ನಿಮ್ಗೆ ತಿಳಿಸೋದಕ್ ಬಂದಿದ್ದೀನಿ, ನಾಳೆ ನಿಮ್ಮ ಕಣ್ಣಿನ ಆಪರೇಷನ್ ಇದೆ. ನಿಮ್ ಮಗನೇ ನಿಮ್ ಆಪರೇಷನ್ಗೆ ದುಡ್ಡನ್ನ ಕೊಟ್ಟಿದ್ದಾರೆ, ಹಾಗಾಗಿ ನಾಳೆ ಡಾಕ್ಟರ್ ಆಪರೇಷನ್ ನ ಫಿಕ್ಸ್ ಮಾಡಿದ್ದಾರೆ. ರಜತ್ ನೀನ ದುಡ್ಡು ಕಟ್ಟಿದ್ದು? ಇಲ್ಲ ಇಲ್ಲ, ನಿಮ್ಮ ಇನ್ನೊಂದು ಮಗ ಮಂಟು. ಅದನ್ನ ಕೇಳಿ ರೇವತಿ ಕಣ್ಣಲ್ಲಿ ನೀರ್ ಬರತ್ತೆ. ಅಷ್ಟು ಹಣ ನಾನು ಹಾಸ್ಪಿಟಲ್ ಅಲ್ಲಿ ಕಟ್ಬಿಟ್ಟೆ, ಅದು ನಿಮ್ಮ ಕಣ್ಣಿನ ಆಪರೇಷನ್ಗಾಗಿ ಅಮ್ಮ. ಮಂಟು ನನ್ನ ಕ್ಷಮಿಸ್ಬಿಡು ಮಗನೆ, ನಾನೇ ನೀಚನ್ ಮಾತನ್ನ ಹೇಗ್ ಕೇಳ್ಬಿಟ್ಟೆ. ಅಯ್ಯೋ ದೇವ್ರೆ, ಕ್ಷಮಿಸ್ಬಿಡು ನನ್ನ ಮಂಟು. ಪರವಾಗಿಲ್ಲ ಅಮ್ಮ, ಆಗಿದ್ದ ಆಗೋಯ್ತು ಬಿಡಿ. ನಾಳೆ ನಿಮ್ಮ ಕಣ್ಣಿನ ಆಪರೇಷನ್ ಇದೆ, ನೀವು ಮತ್ತೊಮ್ಮೆ ಈ ಪ್ರಪಂಚನ ನೋಡ್ತೀರಾ. ರಜತ್ ಹೊರಟೋಗು ನನ್ ಮನೆಯಿಂದ. ಮತ್ತೆ ಇನ್ಸ್ಪೆಕ್ಟರ್, ನನಗ್ ಯಾವ ಕಂಪ್ಲೇಂಟ್ ಮಾಡೋ ಅಗತ್ಯ ಇಲ್ಲ. ರೇವತಿ ಮಂಟುನ ಗಟ್ಟಿಯಾಗಿ ಅಪ್ಕೋತಾಳೆ. ಮಾರನೇ ದಿನ ರೇವತಿಗೆ ಕಣ್ಣಾಪರೇಷನ್ ಆಗತ್ತೆ, ಮತ್ತೆ ಈಗ ಅವಳು ನೋಡ್ಬೋದಾಗಿತ್ತು. ಇದೆಲ್ಲ ಆಗಿದ್ದು ಕೇವಲ ಮಂಟು ಕಾರಣದಿಂದ. ಮಂಟು ಕುರುಡ ತಾಯಿಯ ಕೋಲಾಗಿದ್ದ. ಬಹುಶಃ ಎಲ್ಲ ತಾಯಿಯರಿಗೂ ಮಂಟು ತರ ಮಗ ಇರ್ಬೇಕು.